ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ಸನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹನೂರು ಪಟ್ಟಣ ಪಂಚಾಯತಿಯ ಉಪಚುನಾವಣೆಯಲ್ಲಿ JDS ಅಭ್ಯರ್ಥಿಯಾದಂತಹ ಲತಾಮಣಿಯವರು 5 ಮತಗಳಿಂದ ರೋಚಕ ಗೆಲುವನ್ನು ಸಾಧಿಸಿದ್ದಾರೆ. 12ನೇ ವಾರ್ಡ್ಗೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆದಂತಹ ಲಕ್ಷ್ಮಿಯವರನ್ನು ಹತ್ತಿರದ ಲಕ್ಷ್ಮಿಯವರನ್ನು 220 ಮತಗಳು ಅವರು ಪಡೆದು, ಇವರು ಲತಾಮಣಿಯವರು 225 ಮತಗಳನ್ನು ಪಡೆದು ಗೆದ್ದಿದ್ದಾರೆ. 5 ಮತಗಳನ್ನು ಪಡೆದಿರುವ 5 ಮತಗಳು ನೋಟಾದಲ್ಲಿ ದಾಖಲಾಗಿದೆ. 110 ಮತಗಳು BJP ಅಭ್ಯರ್ಥಿಗೆ ಸಿಕ್ಕಿದೆ. ಹಾಗಾಗಿ ರೋಚಕ ಗೆಲುವು ಗೆದ್ದಿರುವಂತಹ JDS ಇಲ್ಲಿ ತಮ್ಮ ಅಶ್ವತ್ಥಗಾರ ವಿಜಯೋತ್ಸವ ಮತ್ತು ಸಿಹಿ ಸಂಭ್ರಮ ಪಟಾಕಿ ಸಿಡಿ ಸಂಭ್ರಮಗಳು ಕೂಡ ಆರೋಗ್ಯದಲ್ಲಿ 12ನೇ ವಾರ್ಡಿನಲ್ಲಿ ಇವತ್ತು ಬೆಳಿಗ್ಗೆ ನೆರವೇರಿತು. ಈ ಸಂದರ್ಭದಲ್ಲಿ ಅನೇಕ JDS ಮುಖಂಡರುಗಳು ಮತ್ತು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಮುಮ್ತಾಜ್ ಬೇಗಮ್ಮರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಮತ್ತು JDS ಮುಖಂಡರುಗಳು, ಮಾದೇಸ್ವಾಮಿ ಸೇರಿದಂಥ ಅನೇಕ ಮುಖಂಡರುಗಳು, ಇಲ್ಲಿದ್ದವರು ಅನೇಕ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು, JDS ಕಾರ್ಯಕರ್ತರುಗಳು, ಪಕ್ಕದ ವಾರ್ಡ್ 3ನೇ ವಾರ್ಡಿಂದಲೂ ಸಹ ಈ ಸಂಭ್ರಮವನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಅವರು ಎಲ್ಲರಿಗೂ ತಮ್ಮ ಗೆಲುವಿಗೆ ಕಾರಣರಾದವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಈ ಸಂದರ್ಭದಲ್ಲಿ ಸಲ್ಲಿಸಿದರು. ಪಟ್ಟಣ RS ದೊಡ್ಡಿಯ 12ನೇ ವಾರ್ಡಿನಲ್ಲಿ ವಿಜಯೋತ್ಸವ ಸಂಭ್ರಮ ಮತ್ತು ಪಾದಯಾತ್ರೆ ಎಲ್ಲ ಮನೆ ಮನೆಗೆ ಭೇಟಿ ನೀಡಿ ಮತ್ತು ಇಲ್ಲಿ ದೇವಸ್ಥಾನ ಕಾಳಮ್ಮನ ದೇವಸ್ಥಾನ ಮತ್ತು ಮಾದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲ JDS ಮುಖಂಡಗಳು, ಸಂಭ್ರಮವನ್ನು ಆಚರಿಸಿದಂಥ ಮುಖಂಡಗಳೆಲ್ಲ ಸೇರಿ ಈ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ ಅವರೆಲ್ಲ. ಮಾದೇಸ್ವಾಮಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಈ ನಿಮ್ಮ 12ನೇ ವಾರ್ಡಿನ ಗೆಲುವಿನ ಸಂಭ್ರಮ ಹೇಗೆ ನಡೀತಾ ಇದೆ ಸರ್? ಹೇಗೆ ಈ ಗೆಲುವು ಕಾರಣ ಆಯ್ತು? ಚೆನ್ನಾಗಿ ನಡೀತದೆ ಸರ್. 12ನೇ ವಾರ್ಡು ಅಥವಾ 13ನೇ ವಾರ್ಡು ಎರಡು ಜನ JDS ಕಾರ್ಯಕರ್ತರೆಲ್ಲ ಚೆನ್ನಾಗಿ ಸ್ಪಂದಿಸಿ 12ನೇ ವಾರ್ಡ್ನ ಅಭ್ಯರ್ಥಿನ ಗೆಲುವು ಮಾಡಿದ್ದಾರೆ ಈಗ. ಅದರಿಂದ ಅವರು ಎಲ್ಲ JDS ಕಾರ್ಯಕರ್ತರುಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಗೆಲುವಿಗೆ ಮೂಲ ಕಾರಣ ಏನು ಸರ್? ಕಾಂಗ್ರೆಸ್ ಸೋಲ್ಸಕ್ಕೆ BJP ಹೋಗಕ್ಕೆ ಈ ವಾರ್ಡ್ 12ನೇ ವಾರ್ಡ್ ಪರ್ಪತ್ JDS ಗೆಲ್ಲಕ್ಕೆ, ಇದು 12ನೇ ವಾರ್ಡ್ ಬಹಳ ಹಿಂದೆ ಗೆದ್ದಿತ್ತು, ರಾಜಶೇಖರ ಮೂರ್ತಿ ಅವರು ಗೆದ್ದಿದ್ರು, ಶಾಸಕರಾದಂತಹ ಮಂಜುನಾಥ್ ಸಾಹೇಬರು ಈ ಭಾಗದ ಜನಗಳನ್ನೆಲ್ಲ ಸ್ಪರ್ಧಿಸಿ ಸರ್ಕಾರಗಳ ಬಗ್ಗೆ ಅವೆಲ್ಲರಿಗೂ ಅರಿವು ಮೂಡಿದ್ದಾರೆ. ಈಗ ಅದರಿಂದ ಮುಂದೆ ಒಳ್ಳೆ ಕೆಲಸಗಳಾಗ್ಬೋದು ಅಂತ ಉದ್ದೇಶ ಇಟ್ಕೊಂಡು ಅವ್ರಿಗೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಇದಕ್ಕೆ ಈ ಗೆಲುವಿಗೆ ನೀವು ಯಾರ್ಯಾರು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ? ಎಲ್ಲ ಸಾಹೇಬರಿಗೆ ಕೃತಜ್ಞತೆಗಳು. ಮತ್ತೆ ನನ್ನ ಇಷ್ಟು ನಮ್ಮ JDS ಮುಖಂಡರುಗಳು ಮತ್ತು ನಮ್ಮ JDS ಕಾರ್ಯಕರ್ತರುಗಳು ಎಲ್ಲರಿಗೂ ನಮ್ಮ ಅಭಿನಂದನೆಗಳು ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಹೇಳ್ತೀನಿ ಈ ಕ್ಷೇತ್ರದ ಶಾಸಕರು ಮಂಜುನಾಥ್ ಅವರು ಮತ್ತು ನಮ್ಮ ಪಟ್ನಾ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ನಮ್ಮ ವಾರ್ಡಿನ ಜನ, ನಮ್ಮ ವಾರ್ಡಿನ 12ನೇ ವಾರ್ಡಿನ ಜನ, JDS ಪಕ್ಷಕ್ಕೆ ಎಲ್ಲ ಮುಖಂಡರು ಶ್ರಮಪಟ್ಟು ಇಲ್ಲಿ ಬಂದು 25 ಓಟಿಂದ ಗೆಲುವು ಸಾಧಿಸಿ ನನ್ನ ಗೆಲುವಾಗಂತ ಕಾರಣ ಎಲ್ಲ ಜನಗಳಿಗೂ ಜನಗಳಿಗೂ ನನ್ನ JDS ಗೆಲ್ಸಿರೋಂಥ ಜನಗಳಿಗೂ ಮುಖಂಡವ್ರಿಗೂ ಮಾಡಿ ನನಗೆ ಧನ್ಯವಾದ.